ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಕ್ಲಾಸಸ್ಸನ್ನು ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಯಾಕಂದರೆ ಸುಮಾರು ಜನ ಕಮೆಂಟ್ ಮಾಡ್ತಿದ್ರು ಸಂವಿಧಾನದ ಒಂದು ಕ್ಲಾಸಸ್ಸನ್ನು ಮಾಡಾಕಿ ಅಂತೇಳಿ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ತುಂಬ ಪ್ರಶ್ನೆಗಳು ಸಂವಿಧಾನದಿಂದ ಬರ್ತವೆ. ಅದನ್ನು ನಾವೇನು ಮಾಡ್ತೀವಿ, ಸಂವಿಧಾನದ ಒಂದು ಪ್ರಶ್ನೆಗಳನ್ನು ಅಥವಾ ಒಂದು ಕ್ಲಾಸಸ್ಸನ್ನು ಮಾಡಾಕ್ತೀವಿ. ಇಂದಿನ ಒಂದು ವಿಡಿಯೋದಲ್ಲಿ ನಾನು ಜಸ್ಟ್ ಒಂದು ಇಂಟ್ರಡಕ್ಷನನ್ನು ಕೊಡ್ತೀನಿ, ಸಂವಿಧಾನ ಅಂದರೆ ಏನು ಅಥವಾ ಅದರ ಸ್ವಲ್ಪ ಇತಿಹಾಸ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಂವಿಧಾನ ಅಂತ ಬಂದಾಗ ಸೊ ನಮಗೆಲ್ರಿಗೂ ಗೊತ್ತಿರುವಂಥದ್ದೇ ಒಂದು ಪುಸ್ತಕ ಅಂತ ಹೇಳಿದ್ರು. ಏನು ಪುಸ್ತಕ? ಒಂದು ನಿಯಮಗಳ ಪುಸ್ತಕ. ಯಾವ ರೀತಿಯ ನಿಯಮಗಳು? ಒಂದು ಸರ್ಕಾರ ಅಥವಾ ಯಾವ ರೀತಿಯ ಸರ್ಕಾರವನ್ನು ನಾವು ಫಾರ್ಮೇಷನ್ ಮಾಡಬೇಕು ಅಥವಾ ಸರ್ಕಾರದ ಆಡಳಿತ ಯಾವ ರೀತಿ ನಡೆಸಬೇಕು, ಅಡ್ಮಿನಿಸ್ಟ್ರೇಷನ್ನ ಯಾವ ರೀತಿ ಕ್ಯಾರಿ ಮಾಡಬೇಕು, ಅದೇ ರೀತಿ ಅವರ ಒಬ್ಬೊಬ್ಬ ಒಂದು ಏನೇ ಇರಲಿ ಒಂದು ಸರ್ಕಾರದ ಆಡಳಿತ ಮೇಲಿಂದ ಹಿಡಿದು ಕೆಳಗಿನವರೆಗೂ, ಅದೇ ರೀತಿ ಪ್ರಜೆಗಳ ಒಂದು ಕರ್ತವ್ಯ ಇರ್ಬೋದು ಅಥವಾ ಅವರ ಹಕ್ಕುಗಳಿರ್ಬೋದು, ಎಲ್ಲವನ್ನು ಸೇರಿಸಿ ಒಂದು ಪುಸ್ತಕವನ್ನು ಮಾಡಿರ್ತಾರೆ. ಆ ಒಂದು ನಿಯಮಗಳ ಅನುಸಾರ ಒಂದು ಸರ್ಕಾರವನ್ನು ಮಾಡ್ತೀವಿ ಅಂತ ಹೇಳೋದು. ಅಂದರೆ ಪ್ರಜೆಗಳ ಅಭಿವೃದ್ಧಿಗಾಗಿ ಒಂದು ಸಂವಿಧಾನವನ್ನು ಮಾಡಿರ್ತಾರೆ. ಅಂದರೆ ಸಿಂಪಲಾಗಿ ಏನು ಮಾಡೋದು, ಇದು ಸೆಟ್ ಆಫ್ ರೂಲ್ಸ್ ಅಂತ ಹೇಳ್ಬೋದು ಅಥವಾ ನಿಯಮಗಳ ಒಂದು ಪುಸ್ತಕ ಅಂತ ಸಿಂಪಲಾಗಿ ಹೇಳ್ಬೋದು. ಅದೇ ರೀತಿ ಈ ಸಂವಿಧಾನ ಬಂದಾಗ ನಾವು ಹಲವಾರು ವಿಧಗಳನ್ನು ನೋಡ್ತೀವಿ. ಅದರಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ ಅಂತ ಹೇಳಿ ಪ್ರಮುಖವಾಗಿ ಬರುವಂಥದ್ದು. ಲಿಖಿತ ಸಂವಿಧಾನ ಅಂದ್ರೇನು? ಬರವಣಿಗೆ ಮುಖಾಂತರ ಬರೆದಿರುವಂಥ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದ್ರೆ ಅದನ್ನ ನಾವು ಲಿಖಿತ ಸಂವಿಧಾನ ಅಂತ ಕರಿತೀವಿ. ಅಲಿಖಿತ ಅಂತ ಬಂದರೆ ಸೊ ಬರೆಯದೇ ಒಂದು ಸಂಪ್ರದಾಯ ಮುಖಾಂತರ ಅಥವಾ ಹಿಂದಿನದಿಂದ ಮೊದಲಿನಿಂದ ನಾವು ಯಾವ ಒಂದು ಸಂಪ್ರದಾಯಗಳನ್ನ ಅಥವಾ ಯಾವ ನಿಯಮಗಳನ್ನು ಅಳವಡಿಸ್ಕೊಬಂದಿದ್ದೀವೋ, ಯಾವುದು ಒಳ್ಳೆಯದು ಯಾವುದು ಕೆಡತು ಅನ್ನೋದನ್ನ ಈಗಲೂ ಸಹ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಅದು ಅವನ್ನು ನಾವು ಅಲಿಖಿತ ಸಂವಿಧಾನ ಅಥವಾ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ. ಅಲಿಖಿತ ಸಂವಿಧಾನ ಅಂದರೆ ಪ್ರತಿಯೊಂದು ಯಾವ ಬರದೇ ಇಲ್ಲ ಅಂತ ಏನೂ ಅಲ್ಲ, ಕೆಲವೊಂದನ್ನು ಬರೆದಿರ್ತಾರೆ ಆದರೆ ಅದನ್ನು ಕೋಡಿಫಿಕೇಶನ್ ಮಾಡಿರಲ್ಲ ಅಥವಾ ಅದನ್ನು ಒಂದು ಕ್ರೋಢೀಕರಣ ಮಾಡಿರಲ್ಲ ಅಷ್ಟೇ. ಸೊ ಇಂದಿನ ಒಂದು ಸಂಪ್ರದಾಯಗಳನ್ನ ಮಾಡ್ಕೊಳ್ತಾರೆ. ಲಿಖಿತ ಸಂವಿಧಾನಕ್ಕೆ ಬಂದಾಗ ಸೊ ಅಮೆರಿಕ ಮೊದಲ ಬಾರಿಗೆ ಒಂದು ಲಿಖಿತ ಸಂವಿಧಾನವನ್ನು ಪ್ರಪಂಚಕ್ಕೆ ಪರಿಚಯಿಸುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಭಾರತ ಒಂದು ಸಂವಿಧಾನ, ಲಿಖಿತ ಸಂವಿಧಾನ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂವಿಧಾನ ಅಂತ ಹೇಳ್ಬೋದು. ಇದಕ್ಕೆ ಮೊದಲು ಯುಗೋಸ್ಲೋವಿಯ ಇತ್ತು, ಅದು ಡಿವೈಡ್ ಆದಮೇಲೆ ಈಗ ಭಾರತ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತ ಹೇಳ್ಬೋದು. ಅದೇ ರೀತಿ ಅಲಿಖಿತ ಸಂವಿಧಾನ ಬಂದಾಗ ನಾವು ಬ್ರಿಟನ್ನ ಹೇಳ್ಬೋದು. ಸೊ ಅಲ್ಲಿ ಯಾವುದೇ ರೀತಿಯ ಒಂದು ಸಂವಿಧಾನವನ್ನು ಕಾಣಲ್ಲ, ಆದರೆ ಕೆಲವೊಂದನ್ನು ಕ್ರೋಢೀಕರಣ ಮಾಡಿದ್ದಾರೆ. ಅದು ಎಲ್ಲದಕ್ಕೂ ಹೆಚ್ಚಾಗಿ ಅವರು ಇಂದಿನ ಒಂದು ಸಂಪ್ರದಾಯಗಳನ್ನೇ ಅಥವಾ ನಿಯಮಗಳನ್ನೇ ಈಗಲೂ ಸಹ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಇತ್ಯಾದಿ ವಿಧಗಳು ನೋಡ್ಬೋದು, ಕಠಿಣ ಸಂವಿಧಾನ ಅಥವಾ ಅಥವಾ ಇನ್ನೊಂದು ಮಗದೊಂದು, ಅವುಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದಕ್ಕೂ ಮೊದಲು ಭಾರತ ಸಂವಿಧಾನ ಬಂದಾಗ ಸ್ವಲ್ಪ ಇತಿಹಾಸವನ್ನು ತಿಳ್ಕೊಳ್ಳೋಣ. ಏನು ಇತಿಹಾಸ? ಭಾರತ ಸಂವಿಧಾನದ ಅಭಿವೃದ್ಧಿ ಹೇಗಾಯಿತು, ಅದಕ್ಕೆ ಯಾವ ಒಂದು ಕೊಡುಗೆಗಳು, ಇದರಲ್ಲಿ ಪ್ರಮುಖವಾಗಿ ನಾವು ಗಮನಿಸುವಂಥದ್ದು ಆ್ಯಕ್ಟ್ಸನ್ನು, ಕಾಯಿದೆಗಳನ್ನು. 1773 ಕಾಯ್ದೆಯಿಂದ 1947 ಕಾಯ್ದೆವರೆಗೂ ತುಂಬ ಪ್ರಮುಖವಾದದ್ದು ಅಂತ ಹೇಳ್ಬೋದು. ಪ್ರತಿಯೊಂದು ಸಂವಿಧಾನದ ಬೆಳವಣಿಗೆ ಒಂದು ಅನುಕೂಲಗಳನ್ನು ಅಥವಾ ಪೂರ್ವಕವಾಗಿದೆ ಅಂತ ಹೇಳ್ಬೋದು. ಅದಕ್ಕೂ ಮೊದಲು ನಾವೇನು ಮಾಡೋಣ, ಸ್ವಲ್ಪ ಹಿಸ್ಟರಿಯನ್ನು ಹೋಗೋಣ, ಇತಿಹಾಸಕ್ಕೆ ಹೋಗೋಣ. 1498 ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದಿರುವಂಥದ್ದು ನಮಗೆಲ್ಲ ಗೊತ್ತು. ಅದಕ್ಕೂ ಮೊದಲು ಕಾನ್ಸ್ಟಂಟಿನೋಪಲ್ ಪತನ, ಇವೆಲ್ಲ ನೀವು ಹಿಸ್ಟ್ರಿಯಲ್ಲಿ ಓದಿರ್ತಾರೆ. ಆ ಕಾನ್ಸ್ಟಂಟಿನೋಪಲ್ ಪತನದಿಂದಾಗಿ ಏನಾಗುತ್ತೆ, ಯುರೋಪಿಯನ್ನರು ಭಾರತಕ್ಕೆ ಆಗಮನ ನಡೀತಾರೆ. ಅದರಲ್ಲಿ ಮೊದಲಿಗೆ ಬಂದವಂಥವರು ಪೋರ್ಚುಗೀಸರು ಅಂತ ಹೇಳ್ಬೋದು. ಅದರಲ್ಲಿ ವಾಸ್ಕೋ ಡಿ ಗಾಮ 1498 ಭಾರತಕ್ಕೆ ಒಂದು ಭೇಟಿಯನ್ನು ಕೊಡ್ತಾರೆ. ಆಗ ಕಲ್ಲಿಕೋಟೆಗೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ಜಾಮೋರಿನ್ ಎಂಬ ರಾಜ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಅವ್ರ ಹತ್ರ ಮೊದಲ ಬಾರಿಗೆ ಏನು ಮಾಡ್ತಾರೆ, ವ್ಯಾಪಾರದ ಅನುಮತಿಯನ್ನು ಪಡ್ಕೊಂಡು ನಂತರ ವಾಪಸ್ ಹೋಗ್ತಾರೆ ಅಂತ ಹೇಳ್ಬೋದು. ಇದರಿಂದ ಏನಾಯಿತು, ಇತರೆ ದೇಶಗಳು, ಇತರೆ ಯುರೋಪಿಯನ್ ದೇಶಗಳ ಮೂಲಕ ಭಾರತಕ್ಕೆ ಲಗ್ಗೆ ಇಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿ ಬರ್ತಾ ಬರ್ತಾ ಇದರಲ್ಲಿ ಪ್ರಮುಖವಾಗಿ ನಾವು ಕಾಣಬೇಕಿರೋದು ಬ್ರಿಟಿಷರು. ಇವರು 1600 ಈಸ್ಟ್ ಇಂಡಿಯಾ ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ. 1600 ಒಂದು 15-20 ಜನರ ಗುಂಪು ಏನು ಮಾಡ್ತಾರೆ, ಆ ರಾಣಿ ಹತ್ರ ಒಂದು ಪರ್ಮಿಷನನ್ನು ಅಥವಾ ವ್ಯಾಪಾರದ ಅನುಮತಿಯನ್ನು ಪಡ್ಕೊಳ್ತಾರೆ. ಆ ವ್ಯಾಪಾರದ ಅನುಮತಿ ಕೇವಲ 15 ಮಾತ್ರ ಸೀಮಿತ ಇರುತ್ತೆ. ಅದರ ಉದ್ದೇಶ ಏನು, ಭಾರತಕ್ಕೆ ಬರಬೇಕವರು ಇಲ್ಲಿ ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ಕೊಂಡು ಭಾರತಕ್ಕೆ ಬಂದು ಇಲ್ಲಿ ವ್ಯಾಪಾರವನ್ನು ಮಾಡಿ ಅದರಲ್ಲಿ ಬಂದಂತಹ ಒಂದು ಲಾಭವನ್ನು ಸರ್ಕಾರ ಮತ್ತೆ ಅವರು ಹಂಚ್ಕೊಳ್ಳೋದಾಗಿರುತ್ತೆ. ಸೊ ಇದನ್ನು ಮಾಡ್ತಾ ಮಾಡ್ತಾ ನಂತರ ಏನು ಮಾಡ್ತಾರೆ, ಈ ಬ್ರಿಟಿಷರು ಅನೇಕ ಯುದ್ಧಗಳಲ್ಲಿ ತೊಡಗಿ ಏನು ಮಾಡ್ತಾರೆ, ಭಾರತವನ್ನು ಆಕ್ರಮಣ ಮಾಡ್ಕೊಳ್ತಾರೆ ಅಥವಾ ಭಾರತವನ್ನು ಒಂದು ವಸಾಹತನ್ನಾಗಿ ಮಾಡ್ಕೊಳ್ತಾರೆ. ಇಲ್ಲಿರುವಂತಹ ಸಂಪತ್ತನ್ನು ಕೊಳ್ಳೆ ಹೊಡಿತಾರೆ. ಈ ರೀತಿ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕಾದ್ರೆ ಅಲ್ಲಿರುವಂತಹ ಬ್ರಿಟಿಷ್ ಒಂದು ರಾಣಿ ಅಥವಾ ಬ್ರಿಟಿಷ್ ಪಾರ್ಲಿಮೆಂಟ್ ಏನು ಮಾಡುತ್ತೆ, ಇವರಿಗೆ ಕೆಲವೊಂದು ನಿಯಮಗಳನ್ನು ನಿಬಂಧನೆಗಳನ್ನು ಹಾಕುತ್ತೆ ಅಂತ ಹೇಳ್ಬೋದು. ಯಾಕೆ ಇದನ್ನು ಮಾಡುತ್ತೆ ಅನ್ಬಂದಾಗ, ಇವರು ವ್ಯಾಪಾರವನ್ನು ಮಾಡೋದರ ಜೊತೆಗೆ ಏನು ಮಾಡ್ತಾರೆ, ಇವರು ಹೆಚ್ಚಿನದಾಗಿ ಯುದ್ಧಗಳಲ್ಲಿ ತೊಡ್ಕೊಳ್ತಾರೆ. ಯುದ್ಧಗಳಲ್ಲಿ ತೊಡಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಏನಾಗುತ್ತೆ,
ಅಧಿಕವಾದ ಒಂದು ಅಪಾರವಾದ ಒಂದು ಏನು ಹೇಳ್ಬೋದು ಖರ್ಚು ಬರುತ್ತೆ ಅಂತ ಹೇಳ್ಬೋದು, ಅಥವಾ ಒಂದು ವ್ಯಾಪಾರದಿಂದ ಲಾಭ ಇಳಿಕೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ತುಂಬ ನಷ್ಟ ಆಗುತ್ತೆ ಅದರಿಂದ ಖರ್ಚು ಬರೋದ್ರಿಂದ. ಇದನ್ನು ಈಸ್ಟ್ ಇಂಡಿಯಾ ಕಂಪ್ನಿಗೆ ಕಡಿವಾಣ ಹಾಕಬೇಕು ಅಂತ ಏನು ಮಾಡ್ತಾರೆ ಬ್ರಿಟನ್ ಅವರು, ಹಾಗಾಗಿ ಕೆಲವೊಂದು ಆ್ಯಕ್ಟ್ಸನ್ನು ತರ್ತಾರೆ ಅಂತ ಹೇಳ್ಬೋದು, ಅಥವಾ ರೆಗ್ಯುಲೇಷನನ್ನು ಮಾಡ್ತಾರೆ. ರೆಗ್ಯುಲೇಷನ್ ಅಂದರೆ ನಿಯಂತ್ರಣವನ್ನು ಮಾಡೋದು. ಸೊ ಈ ರೀತಿ ತಂದಂತಹ ಒಂದು ಕಾಯ್ದೆನೆ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಹೇಳ್ಬೋದು. ರೆಗ್ಯುಲೇಟಿಂಗ್ ಕಾಯ್ದೆ, ರೆಗ್ಯುಲೇಷನ್ ಅಂದರೆ ನಿಯಂತ್ರಣ ಮಾಡೋಂಥ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಮಾಡ್ತಾರೆ. 1773ರಲ್ಲಿ ಮೊದಲ ಬಾರಿಗೆ ಒಂದು ರೆಗ್ಯುಲೇಷನ್ ಅಥವಾ ಒಂದು ನಿಯಂತ್ರಣವನ್ನು ಮಾಡೋದಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಇದನ್ನ ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ಹೇಳ್ತಿದ್ದೆ. ಈ ರೆಗ್ಯುಲೇಟಿಂಗ್ ಕಾಯ್ದೆ 1773 ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಪ್ರಥಮ ಕಾಯ್ದೆ ಅಂತ ಹೇಳ್ಬೋದು. ಇದಕ್ಕೂ ಮೊದಲು ನಾವು ಇತಿಹಾಸ ನೋಡೋದಾದರೆ, ಸೊ ಜಹಾಂಗೀರ್ನ ಬಳಿ ಏನು ಮಾಡಿರ್ತಾರೆ, ಬ್ರಿಟಿಷರು ಒಂದು ವ್ಯಾಪಾರದ ಅನುಮತಿಯನ್ನು ಪಡ್ಕೊಂಡಿರ್ತಾರೆ. ಸರ್ ಥಾಮಸ್ ರೋ ಅವ್ರು ಏನು ಮಾಡ್ತಾರೆ, ಬ್ರಿಟಿಷರ ಪರವಾಗಿ ರಾಯಭಾರಿಯಾಗಿ ಬಂದು ಜಹಾಂಗೀರ್ ಬಳಿ ವ್ಯಾಪಾರದ ಅನುಮತಿಯನ್ನು ಪಡ್ಕೊಂಡಿರ್ತಾರೆ. ಅಲ್ಲಿಂದ ಏನು ಮಾಡ್ತಾರೆ ಇವರು, ಪ್ರತಿಯೊಂದು ಒಂದು ಭಾರತದ ಭಾಗವನ್ನು ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅದರಲ್ಲಿ ಮೊದಲ ಬಾರಿಗೆ ಬಂಗಾಳವನ್ನು ವಶಪಡಿಸ್ಕೊಳ್ತಾರೆ. ಅದಾದ ನಂತರ ಅವರ ಪ್ರಮುಖ ಕೇಂದ್ರಗಳಾಗಿರುವಂಥದ್ದು ಬಾಂಬೆ ಪ್ರಾಂತ್ಯ, ಅದೇ ರೀತಿ ಮದ್ರಾಸ್ ಪ್ರಾಂತ್ಯ. ಈ ಒಂದು ಮೂರೂ ಸ್ಥಳಗಳಲ್ಲಿ ತುಂಬ ಸ್ಟ್ರೆಂಥನ್ನು ಮಾಡ್ಕೊಳ್ತಾರೆ, ಅಥವಾ ಅತಿ ಹೆಚ್ಚು ಒಂದು ವ್ಯಾಪಾರದ ವೃದ್ಧಿಯನ್ನು ಮಾಡ್ತಾರೆ. ಅದೇ ರೀತಿ ವ್ಯಾಪಾರ ಕೇಂದ್ರಗಳನ್ನು, ಭದ್ರಕೋಟೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಈ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಮಾಡುವ ಉದ್ದೇಶ ಏನು, ಆ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಓಟಕ್ಕೆ ಒಂದು ಮಿತಿಯನ್ನು ಹಾಕಬೇಕು ಅಥವಾ ಅವರನ್ನು ನಿಯಂತ್ರಣ ಮಾಡಬೇಕು ಅನ್ನೋದು ಆಗಿರುತ್ತೆ. ಇದರಿಂದ ಏನು ಮಾಡ್ತಾರೆ, ಕೆಲವೊಂದು ನಿಬಂಧನೆಗಳನ್ನು ಹೇಳ್ತಾರೆ. ಇದಕ್ಕೂ ಮೊದಲು ಏನು ಮಾಡ್ತಾರೆ, ಪ್ರತಿಯೊಂದು ಪ್ರಾಂತ್ಯಕ್ಕೆ ಒಬ್ಬೊಬ್ಬ ಗವರ್ನರ್ ಅಂತ ಮಾಡಿದ್ದಾರೆ. ಬಂಗಾಳದ ಗವರ್ನರ್, ಮದ್ರಾಸ್ ಗವರ್ನರ್, ಬಾಂಬೆ ಗವರ್ನರ್ ಅಂತ ಹೇಳುತ್ತೆ. ಈ ಎಲ್ಲ ಗವರ್ನರ್ಗಳು ಏನು ಮಾಡ್ತಾರೆ, ಅವರಿಗೆ ಹೆಚ್ಚೇ ಬಂದ ರೀತಿಯಲ್ಲಿ ಅವರು ನಿರ್ಧಾರವನ್ನು ಕೈಗೊಳ್ಬೋದು. ಯುದ್ಧ ಮಾಡಬೇಕಂದ್ರೆ ಯುದ್ಧ ಮಾಡ್ಬೋದು, ಇಲ್ಲ ಅಂದರೆ ವ್ಯಾಪಾರವನ್ನು ಮಾಡ್ಬೋದು, ಅಥವಾ ಎಲ್ಲ ಒಂದು ನಿರ್ಧಾರಗಳನ್ನ ಅವರೇ ಸ್ವತಃ ಅಥವಾ ಸ್ವತಃ ಅವರೇ ನಿರ್ಧಾರಗಳನ್ನು ತಗೊಳ್ತಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಏನು ಮಾಡ್ತಾರೆ, ಮೊದಲ ಬಾರಿಗೆ ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಅನ್ನೋ ಹುದ್ದೆಯನ್ನು ಮಾಡ್ತಾರೆ, ಅಥವಾ ಗವರ್ನರ್ ಜನರಲ್ ಅನ್ನೋ ಹುದ್ದೆಗೆ ಏರಿಸ್ತಾರೆ ಅಂತ ಹೇಳ್ಬೋದು. ಅಂದರೆ ಮದ್ರಾಸ್ ಮತ್ತು ಬಾಂಬೆ ಈ ಎರಡೂ ಒಂದು ಹುದ್ದೆಗಳ ಗವರ್ನರ್ನ ಏನು ಮಾಡ್ತಾರೆ, ಬಂಗಾಳದ ಗವರ್ನರ ಅಡಿ ಮಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ಇನ್ನು ಈ ಮದ್ರಾಸ್ ಅಥವಾ ಬಾಂಬೆ ಗವರ್ನರ್ ಯಾವುದೇ ಒಂದು ನಿರ್ಧಾರವನ್ನು ತಗೋಬೇಕಾದರೆ ಬಂಗಾಳದ ಗವರ್ನರ್ ಜನರಲ್ ಅವರ ಒಂದು ಅನುಮತಿಯನ್ನು ಪಡ್ಕೊಳ್ಳೋದು ಕಡ್ಡಾಯ ಅಂತ ಹೇಳ್ತಾರೆ, ಕಡ್ಡಾಯ ಮಾಡಿರ್ತಾರೆ. ಇದರಿಂದ ಏನಾಗುತ್ತೆ, ಗವರ್ನರ್ಗಳು ಸ್ವತಃ ನಿರ್ಧಾರಗಳನ್ನು ತಗೊಳ್ಳೋದನ್ನ ತಡೆಗಟ್ಟಬಹುದು ಅಂತ ಮಾಡ್ತಾರೆ. ಅದೇ ರೀತಿ ಮೊದಲ ಗವರ್ನರ್ ಜನರಲ್ ಆಗಿ, ಅಂದರೆ ಬಂಗಾಳದ ಗವರ್ನರ್ ಜನರಲ್, ಮೊದಲ ಬಂಗಾಳದ ಗವರ್ನರ್ ಜನರಲ್ ಆಗಿ ವಾರನ್ ಹೇಸ್ಟಿಂಗನ್ನು ಮಾಡ್ತಾರೆ. ಅದೇ ರೀತಿ ಇದೇ ಕಾಯ್ದೆಯಲ್ಲಿ ಇನ್ನೊಂದು ಪ್ರಮುಖವಾಗಿ ಒಂದು ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ. 1774ರಲ್ಲಿ ಈ ಒಂದು ಸುಪ್ರೀಂ ಕೋರ್ಟನ್ನು ಕೋಲ್ಕತ್ತಾದಲ್ಲಿ ಮಾಡ್ತಾರೆ. ಅದರ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಎಲಿಜಾ ಇಂಪೆ ಅವರನ್ನು ಮಾಡ್ತಾರೆ. ಆಗ ಒಟ್ಟು 8 ಜನ ಸದಸ್ಯರಿರ್ತಾರೆ ನ್ಯಾಯಾಧೀಶರು, ಎಲಿಜಾ ಇಂಪೆಯನ್ನು ಸೇರಿಸಿ 1+7 8 ಜನ ಸದಸ್ಯರಿರ್ತಾರೆ. ಇದಿಷ್ಟು ಒಂದು ಮೊದಲ ಕಾಯ್ದೆ ಅಂತ ಹೇಳ್ಬೋದು. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಇನ್ನಷ್ಟು ಕಾಯ್ದೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾಯ್ದೆಗಳು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಎಕ್ಸಾಮಲ್ಲಿ ತುಂಬ ಹೆಚ್ಚಿನದಾಗಿ ಪ್ರಶ್ನೆಗಳನ್ನು ಮಾಡ್ತಾರೆ. ಮುಂದಿನ ತರಗತಿಗಳಲ್ಲಿ ನಾವು ಪಿಟ್ಸ್ ಇಂಡಿಯಾ ಕಾಯ್ದೆ ಇರ್ಬೋದು, ಚಾರ್ಟರ್ ಕಾಯ್ದೆ ಇರ್ಬೋದು, ಭಾರತ ಸರ್ಕಾರ ಕಾಯ್ದೆ, ಸ್ವಾತಂತ್ರ್ಯ ಕಾಯ್ದೆ, ಅದೇ ರೀತಿ ಇತ್ಯಾದಿ ಕಾಯ್ದೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.